हेलो एवरीवन, वेलकम टू शाहपुर हेडलाइंस। जमीयत बागवान चैरिटेबल ट्रस्ट शाहपुर की जानिब से मुस्लिम फंक्शन हॉल शाहपुर में हर साल की तरह इस साल भी फ्री हिजामा कैंप किया गया। डॉक्टर रिजवान अहमद जैन क्लिनिक हिजामा सेंटर गुलबर्गा की सरपरस्ती में 150 से भी ज्यादा लोगों का हिजामा किया गया। इस हिजामा कैंप को ऑर्गेनाइज किया गया था बागवान कमेटी शाहपुर के सदर जनाब राज मोहम्मद साहब की सदारत में। जमीयत बागवान चैरिटेबल ट्रस्ट शाहपुर ने यह सुन्नी तरीका इलाज बिल्कुल फ्री और लोगों के फायदे के लिए ऑर्गेनाइज किया था, ताकि इससे लोगों को इस्तेफादा हासिल हो सके। इसी के साथ यहाँ पर एक स्टेज प्रोग्राम भी किया गया, जिसमे शाहपुर के समाजी सियासी कायदीन मौजूद रहे और तमाम कमेटी के जिम्मेदारान को मुबारकबाद पेश की। आइए देखते हैं ये खास रिपोर्ट। अस्सलाम वालेकुम रहमतुल्लाहि व बरकातहू। आज बागवान बिरादरी के जानिब से मुस्लिम शादी खाने में जो है एक हिजामा कैंप मुनक्किद किया था। अल्हम्दुलिल्लाह अच्छा तरीके से कैंप सही वक्त स्टार्ट होकर है, तो बहुत ही मुबारकबाद है हमारे बागवान बिरादरी के सदर साहब राजा बागवान साहब और उनकी जो भी कमेटी के लोग हैं, जो बागवान बिरादरी के लोग हैं, अल्हम्दुलिल्लाह अच्छे समाज के लिए काम करने वाले लोग हैं। अल्हम्दुलिल्लाह इनके इस काम को जो है अल्लाह ताला कबूल करे और आने वाले दिनों में और इसी तरीके से दूसरे समाज के लोगों को भी और इसके बारे में मजीद मालूमात कराकर जो है और आगे जो है लोगों को कसीर तादाद में इसका फ़ायदा पहुँचाने के लिए और काम करें। और जो भी इसका मतलब सिर्फ देने के लिए सिर्फ मुसलमान या बागवान बिरादरी के लिए नहीं करे, हमारे राजा बागवान और बागवान बिरादरी पूरे अवाम शाहपुर के तमाम कम्युनिटी के लोगों का इसको फायदा होना बोलकर एक नजरिया है उनका। इवत माड़ोद्रेंद इवत बागंडल इवत आ संस्थे अध्यक्ष राजु बागानवर नेतृत्वली ಇವತ್ತೆಲ್ಲ ಸಂಘ ಸಂಸ್ಥೆ ಸಂಪರ್ಕದಲ್ಲಿ ಅವ್ರ ಗೆಳೆಯರ ಬಳಗರ ಕೂಡಿ ಇವತ್ತೇನಿದೆ ಕ್ಯಾಂಪನ್ನು ಮಾಡಿದ್ದಾರೆ। ಈ ಕ್ಯಾಂಪನ್ನು ಇದು ನಿರಂತರವಾಗಿ ನಡೀತಕ್ಕಂಥ ಕೆಲಸ ಆಗಬೇಕು, ಆದಾಗ ಮಾತ್ರ ಏನೇ ಮಾಡಿದರೆ ಕೂಡ 4 ಮಂದಿಗೆ ಒಳ್ಳೆಯದಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕು। ಇವತ್ತು ಜೀವನದಲ್ಲಿ ಇವತ್ತು ಏನು ತೊಗೊಂಡು ಹೋಗೋದಿಲ್ಲ ಮನುಷ್ಯ, ಇವತ್ತು ರಾಜು ಇವತ್ತು ಸಣ್ಣವ ಅವರು ನಾವು ಇರ್ಲಕ್ಕಿಂದ ಇವತ್ತು ಇವತ್ತು ನಾವು ಆಮೇಲೆ ಮಾಡಿ ಅವರು ವ್ಯಾಪಾರ ಮಾಡ್ತಾರೆ, ಅಲ್ಲಿಂದನು ಕೂಡ ದೋಸ್ತಿ ಇವತ್ತು ಕಂಟಿನ್ಯೂ ಆಗಿ ಬೆಳೆದು ಬಂದಿದೆ। ಈ ದೋಸ್ತಿಯನ್ನ ಕಂಟಿನ್ಯೂ ಆಗಿ ಬೆಳೆದು ಇವತ್ತು ಕಾಲಿಕ್ ಸಾಹೇಬ್ ಇರ್ಬೋದು, ನಮ್ಮ ಗುರುಗಳಾದಂಥ ಪಾದಕ್ಕೆ ಮುಟ್ಟಿ ನಮ್ಮ ಗುರುಗಳಾದಂಥ ಇರ್ಬೋದು, ಇವತ್ತು ಮಾದೇಪ್ಪರು ಇರ್ಬೋದು, ರಾಜು ಅವರು ಇರ್ಬೋದು, ಇವತ್ತು ಎಲ್ಲ ರೀತಿಯಿಂದ ಇವತ್ತು ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ನಡೀಲಿ, ಈ ಶಾದಿಕಾನವನ್ನು ನಿನ್ನ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಇವತ್ತು ಕಾಲಿಕ್ ಸಾಹಬರಿಗೆ ಗುರುಗಳಿಗೆ ಹೇಳಿ ಇವತ್ತು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ತಮಗೆ ವಂದಿಸಿ ಮಾಧ್ಯಮದವರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ। ಜೈ ಕರ್ನಾಟಕ, ಜೈ ಭಾರತ ಮಾತೆ। ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ಜೈ ಭೀಮ್। ಇವತ್ತು ಏನು ಭಗವಾನ್ ಜಮಾತ್ ಟ್ರಸ್ಟ್ ವತಿಯಿಂದಾಗಿ ಮಿಲಾದುನ್ ನಬಿ ಅಂದರೆ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಏನು ಇವತ್ತು ಹೆಲ್ತ್ ಕ್ಯಾಂಪ್ ಒಂದು ಇಟ್ಟಿದ್ದಾರೆ। ಆ ಹೆಲ್ತ್ ಕ್ಯಾಂಪ್ನಲ್ಲಿ ಏನಪ್ಪ ಅಂದರೆ ಒಂದು ಕಪ್ಪಿಂಗ್ ವಿಧಾನ, ಆ ವಿಧಾನ ಯಾವ ಯಾವುದಂದ್ರೆ ಏನು ಕೆಟ್ಟ ರಕ್ತ ಒಂದು ಮಾನವನಲ್ಲಿ ಕೆಟ್ಟ ರಕ್ತಗಳನ್ನು ಹೆಪ್ಪುಗಟ್ಟಿರ್ತಾರೆ, ಆ ಹೆಪ್ಪುಗಟ್ಟುವುದು ತೆಗೆಯೋದು ಅದು ಕಪ್ಪಿಂಗ್ ಅಂತ ಒಂದು ಸಿಸ್ಟಮ್। ಅದು ಸತತವಾಗಿ ಎರಡನೇ ಬಾರಿ ಶಾಪುರಿನಲ್ಲಿ ಭಗವಾನ್ ಜಮಾತ್ ವತಿಯಿಂದ ಹಮ್ಮಿಕೊಂಡು ನಮ್ಮ ಅಧ್ಯಕ್ಷರಾದಂಥ ರಾಜಮ್ಮ ಸಭಾ ಅವರ ನೇತೃತ್ವದಲ್ಲಿ ಮತ್ತು ಶಾಪುರನ ಎಲ್ಲ ಭಗವಾನ್ ಜಮಾತಿನ ಟ್ರಸ್ಟಿನ ಎಲ್ಲ ಮುಖಂಡರು ಏನು ಸತತವಾಗಿ ಎರಡನೇ ಬಾರಿ ಏನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ ತುಂಬುರುದ ಮೊದಲನೇದಾಗಿ ನಾನು ಅಭಿನಂದನೆ ಕೋರಕ್ಕೆ ಇಷ್ಟಪಡ್ತೀನಿ। ಈ ಥರ ಒಂದು ಏನಪ್ಪ ಅಂದ್ರೆ ಒಂದು ಬಿಸ್ನೆಸ್ ಮ್ಯಾನ್ಗಳು ಒಂದು ವೆಜಿಟೇರಿಯನ್ ಮಾರ್ಕೆಟ್ ನಲ್ಲಿ ಇರುವಂತ ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳು ಸೇರಿ ಹಿಂಗ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಟುಕೊಂಡು ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತಾರೆ।
ನಿಜಕ್ಕೂ ಇದು ಒಂದು ಬರದಿನಗಳಲ್ಲಿ ಇವ್ರಿಗೆ ನಾವು ಸಲ್ಯೂಟ್ ಮಾಡಬೇಕು. ಯಾಕೆಂದ್ರೆ ಬಹಳೆಲ್ಲ ಸಂಘಟನೆಗಳಿದಾವೆ, ಬಹಳೆಲ್ಲ ಒಂದು ಸಂಸ್ಥೆಗಳಿದ್ದಾವೆ, ಬಹಳೆಲ್ಲ ಟ್ರಸ್ಟ್ಗಳಿದ್ದಾವೆ, ಅಂದ್ರೂ ಯಾರು ಇಂತಹ ಸಮಾಜ ಸೇವಕ್ಕೆ ಬರಕ್ಕೆ ಸಿದ್ಧ ಇಲ್ಲ. ಅಂತಹ ಸಮಯದಲ್ಲಿ ಭಾಗವಾನ್ ಜಮಾತ್ನ ಅಧ್ಯಕ್ಷರು ಇಂತಹ ಒಂದು ಕೈಗೊಂಡ್ರೆ ನಾನು ಹೇಳೋದಿಷ್ಟೇ, ಬರದಿನಗಳಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಏನಪ್ಪ ಅಂದ್ರೆ ನಾವು ಸಮಾಜಕ್ಕೆ ಒಳ್ಳೆ ಆಗುವಂತ ಒಂದು ಕೆಲಸಗಳನ್ನು ಕೈಗೊಂಡು ಏನು ಮದುವೆ ಕಾರ್ಯಕ್ರಮ ಇರ್ಬೋದು, ಯಾರದೇ ಬೇರೆ ಹಲವಾರು ಸಮಾಜ ಸೇವೆಗಳು ತುಂಬಾ ಇದಾವೆ. ಅದಕ್ಕೆ ನಾನು ಕೇಳೋದೆ ಜಮಾತರ ಅಧ್ಯಕ್ಷರಲ್ಲಿ ಕೇಳೋದೇನಂದ್ರೆ ಬೇರೆ ಯಾವುದೇ ಆದ್ರೆ ಸಮಸ್ಯೆಗಳು ಬಂದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ನಾವು ಸಿದ್ಧರಾಗಿರೋಣ ಅಂತ ನಾನು ಕೇಳ್ಕೊಳ್ಳುತ್ತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತ. ತಮಾಮ್ ಶಾಪುರ್ ಕೆ ಮುಸಲ್ಮಾನೋ ಕೋ ಈದ್ ಮಿಲಾದುನ್ ನಬಿ ಕಿ ಜಶ್ನ ಮುಬಾರಕ್ ಹೋ. ಔರ್ ಹರ್ ಸಾಲ್ ಕಿ ತರಹ ಗಯ ಸಾಲ್ ಭಿ ಹಿಜಾಮಾ ಕ್ಯಾಂಪ್ ಕಾ ಜೋ ಪ್ರೋಗ್ರಾಮ್ ರಖಾ ಗಯಾ ಥಾ ಸಕ್ಸಸ್ಫುಲ್ ರಹಾ ಥಾ. ಯೇ ಸಾಲ್ ಭಿ ಸುಬಾನ್ ಅಲ್ಲಾ ಅಲ್ಲಾ ತಾಲಾ ಕಿ ಫಜಲ ಕರಮ್ ಸೆ ಬಹುತ್ ಅಚ್ಛಾ ಕರೀಬ್ 120 150 ಕೆ ಕರೀಬ್ ಮೇ ಹಿಜಾಮಾ ಕ್ಯಾಂಪ್ ಹೋ ಗಯಾ ಹೈ. ತಮಾಮ್ ಹಮಾರಿ ಟೀಮ್ ಕಿ ತರಫ್ ಸೆ ಮೈ ಮುಬಾರಕ್ಬಾದ್ ದೇನಾ ಚಾಹತಾ ಹೂನ್. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ಭಗವಾನ್ ಜಮೀಯತ್ ಕಿ ತರಫ್ ಸೆ ಆಜ್ ಏಕ್ ಹಿಜಾಮಾ ಕ್ಯಾಂಪ್ ರಖಾ ಗಯಾ ಥಾ. ಅಲ್ಹಮ್ದುಲಿಲ್ಲಾಹ್ ಯೇ ದೂಸರಿ ಮರ್ತಬಾ ಹಮ್ ಲೋಗ್ ರಖ್ ಚುಕೆ ಹೈ ಹಿಜಾಮಾ ಕ್ಯಾಂಪ್. ಇಸ್ಕೆ ಅಂದರ್ 150 ಕೆ ಕರೀಬ್ ಲೋಗೋ ನೇ ಇಸ್ಕಾ ಫಾಯ್ದಾ ಉಠಾ ಲಿಯಾ ಹೈ. ಬಹುತ್ ಹಿ ಖುಷಿ ಕಿ ಬಾತ್ ಹೈ ಹಮೇ ಇಸ್ಸೆ. ಔರ್ ಇನ್ಶಾಲ್ಲಾಹ್ ಇಸ್ಸೆ ಭಿ ಜ್ಯಾದಾ ಹಮ್ ಲೋಗ್ ಕ್ಯಾ ಹೈ ಆಗೆ ಬಢ್ ಚಢ್ ಕರ್ ಕರ್ನೆ ಕಿ ಕೋಶಿಶ್ ಕರೆಂಗೇ. ಔರ್ ಸಾಥ್ ಹಿ ಸಾಥ್ ಹಮಾರೆ ಜಮಾತ್ ಕೆ ಜಿತನೆ ಭಿ ಜಿಮ್ಮೇದಾರ್ ಜೋ ಸುಬಾ ಕಲ್ ಸೆ ಇಸ್ ಕಾಮ್ ಮೇ ಲಗೆ ಹೈ ಸಬ್ಕಾ ಮೈ ಶುಕ್ರಿಯಾ ಅದಾ ಕರ್ತಾ ಹೂನ್. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ಆಜ್ ಜಮೀಯತ್ ಬಾಗ್ವಾನ್ ಚಾರಿಟೇಬಲ್ ಟ್ರಸ್ಟ್ ಕೆ ಜಾನಿಬ್ ಸೆ ಏಕ್ ಹಿಜಾಮಾ ಕ್ಯಾಂಪ್ ಮುನಾಕಿದ್ ಕಿಯಾ ಗಯಾ ಥಾ. ಇಸ್ ಹಿಜಾಮಾ ಕ್ಯಾಂಪ್ ಮೇ ಜಿತನೆ ಭಿ ಶಾಪುರ್ ಕೆ ಹೋ ಹಮಾರಾ ಸಾಥ್ ದಿಯೆ ತಹೆ ದಿಲ್ ಸೆ ಉನ್ಕಾ ಶುಕ್ರಿಯಾ ಅದಾ ಕರ್ತಾ ಹೂನ್. ಉಸೀ ಕೆ ಸಾಥ್ ಹಿ ಸಾಥ್ ಆನೆ ವಾಲೆ ದಿನೋ ಮೇ ಜಮೀಯತ್ ಬಾಗ್ವಾನ್ ಕೆ ನೌಜವಾನೋ ಸೆ ಗುಜಾರಿಶ್ ಕರ್ತಾ ಹೂನ್ ಕಿ ಇಸ್ಸೆ ಜ್ಯಾದಾ ಕಾಮ್ ಕರ್ನೆ ಕಿ ಉಮೀದ್ ರಖ್ ಕರ್ ಇನ್ಶಾಅಲ್ಲಾಹ್ ತಾಲಾ ಅಲ್ಲಾಹ್ ಸೆ ದುಆ ಹೈ ಕಿ ಇಸ್ಸೆ ಜ್ಯಾದಾ ಹಮ್ ಶಾಪುರ್ ಮೇ ಕಾಮ್ ಕರೆಂಗೇ ಬೋಲ್ ಕೆ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹ್.